ಬೆಂಗಳೂರಿಗೆ ಮತ್ತೆ ಶುರುವಾಗಿದೆ ಮಹಾವಲಸೆ. ಬೆಂಗಳೂರಿನಿಂದ ಅಲ್ಲ, ಬೆಂಗಳೂರಿಗೆ 17 ಜಿಲ್ಲೆ ಒಂದು ಟೋಲ್, ಹೇಳೋರಿಲ್ಲ ಕೇಳೋರಿಲ್ಲ. ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ, ಮಂಗಳೂರು, ಹಾಸನ, ಚಿಕ್ಕಮಗಳೂರಿನಿಂದ ದಂಡ ದಂಡಾಗಿ ಜನ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಜನರು ಬಿಂದಾಸಾಗಿ ಬರ್ತಿದ್ರೂ ಕೂಡ ಹೇಳೋರಿಲ್ಲ ಕೇಳೋರಿಲ್ಲ. ಒಂದೊಂದು ಕಾರಲ್ಲಿ 7 ರಿಂದ 8 ಜನ ಪ್ರಯಾಣ ಮಾಡ್ತಾ ಇದ್ದಾರೆ. ಲಗೇಜ್ ತುಂಬಿಕೊಂಡು ವಾಪಸ್ ಆಗ್ತಾ ಇದ್ದಾರೆ ಜನರು. ಅವರನ್ನ ತಡೆಯುವ ಕೆಲಸ ಪೊಲೀಸರಿಂದ ಆಗ್ತಾ ಇಲ್ಲ. ಟೋಲ್ ಪ್ಲಾಜಾ ಬಳಿ ಫುಲ್ ಟ್ರಾಫಿಕ್ ಜಾಮ್. ಯಾಕೆ ನಾವು ಹೇಳ್ತಾ ಇದ್ದೀವಿ ಅಂದರೆ, ಈ ನವಯುಗ ಟೋಲ್ ಏನಿದೆ ಆ ಟೋಲ್ಗೆ 17 ಜಿಲ್ಲೆಗಳಿಂದ ಜನ ಬರ್ತಕ್ಕಂಥ ಹೆದ್ದಾರಿ ಅದು, ಆ ದೊಡ್ಡ ಬಾಗಿಲು. ಆ ಬಾಗಿಲನ್ನು ನೀವು ಕ್ಲೋಸ್ ಮಾಡಿಕೊಂಡ್ರೆ ಬೆಂಗಳೂರಿಗೆ ಬರುವಂತಹ ಜನರ ಸಂಖ್ಯೆ ಕಡಿಮೆ ಆಗುತ್ತೆ. ಆದರೆ ಆ ಕೆಲಸ ಇವಾಗ ಆಗ್ತಾ ಇಲ್ಲ. ನೋಡಿ ನೋಡಿ, ನೀವೇ ನೋಡಿ ಹೆಂಗೆ ಲಗೇಜು, ಗಂಟು, ಮೂಟೆ ಎಲ್ಲ ಹೊತ್ಕೊಂಡು ಬರ್ತಾ ಇದ್ದಾರೆ. ಸರ್ಕಾರದವರು ಕೈಗಾರಿಕೆಗಳಿಗೆ ಓಪನ್ ಮಾಡಿದ್ದಾರೆ, ಫರ್ಟಿಲೈಸರ್ ಮಾರಾಟ, ರಸಗೊಬ್ಬರ ಅಂಗಡಿಗಳನ್ನ ಓಪನ್ ಮಾಡೋದಕ್ಕೆ ಹೇಳಿದ್ದಾರೆ. ಹೀಗಿರಬೇಕಾದ್ರೆ ಜನ ಬರದೇ ಏನು ಮಾಡ್ತಾರೆ? ಕಾರಣ ಕೇಳಿದ್ರೆ, ಸರ್ಕಾರನೇ ಓಪನ್ ಮಾಡಿದೆಯಲ್ಲ ಸರ್, ನಾವು ಅಲ್ಲೇ ಕೆಲಸ ಮಾಡೋದು, ಈಗ ನಾವು ಹೋಗೋದು ಬೇಡವಾ ಅಂತ ಕೇಳ್ತಾರೆ. ಓಕೆ, ಸ್ಥಳದಿಂದ ನನ್ನ ಕೊಲೀಗ್ ಅರುಣ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಎಸ್ ಅರುಣ, ಈ ಕ್ಷಣದ ಚಿತ್ರಣ ಏನು, ಏನು ಹೇಳ್ತಾರೆ ಜನ ಮಾತಾಡಿಸಿದ್ರೆ, ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ವಲಸೆ ಆಗ್ತಾ ಇದೆ ಬೆಂಗಳೂರಿಗೆ? ಎಸ್ ಅರವಿಂದ, ಬೆಂಗಳೂರಿಗೆ ಮಹಾ ವಲಸೆ ಕೂಡ ಆರಂಭ ಆಗ್ತಾ ಇದೆ. ಲಾಕ್ಡೌನ್ ಆರಂಭ ಆಗೋದಕ್ಕಿಂತ ಮೊದಲಿಂದಲೂ ಕೂಡ ಬೆಂಗಳೂರಿನಿಂದ ರಾಜ್ಯದ ವಿವಿಧ ಭಾಗಗಳಿಗೂ ಕೂಡ ಜನ ಹೋಗಿದ್ರು. ಇವತ್ತು ಯಾರ್ಯಾರು ಅವರವರ ಊರುಗಳಿಗೆ ತೆರಳಿದ್ರು ಅವರೆಲ್ಲರೂ ಕೂಡ ರಿಟರ್ನ್ ಆಗ್ತಾ ಇದ್ದಾರೆ. ಪ್ರಮುಖವಾಗಿ ಇವತ್ತಿನಿಂದ ಕೈಗಾರಿಕೆಗಳಿಗೆ ಒಂದು ಅನುಮತಿಯನ್ನು ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಹಾ ವಲಸೆ ಬೆಂಗಳೂರಿಗೆ ಆರಂಭ ಆಗ್ತಾ ಇದೆ. ನೋಡಬಹುದಂತೆ, ನಾನಿವತ್ತು ಟಿ ದಾಸರಳ್ಳಿ ಜಂಕ್ಷನ್ ಬಳಿ ಇದ್ದೇನೆ. ಇಡೀ ಒಂದು ಜಂಕ್ಷನ್ ಬಳಿ ಯಾವ ರೀತಿ ಕ್ಯೂ ಇದೆ ಎನ್ನುವುದನ್ನು ಕೂಡ ನೋಡಬಹುದಾಗಿದೆ. ಅಷ್ಟರ ಮಟ್ಟಿಗೂ ಕೂಡ ವಾಹನಗಳ ದಟ್ಟಣೆಯನ್ನು ಕೂಡ ಕಾಣ್ತಾ ಇದ್ದಾವೆ. ಈ ಭಾಗ ಇರಬಹುದು, ಎರಡು ಲೈನ್ಗಳಲ್ಲಿ ಕೂಡ ಇದೇ ರೀತಿಯಾಗಿರ್ತಕ್ಕಂತಹ ಒಂದು ಮಹಾವಲಸೆಯನ್ನು ಕೂಡ ಬೆಂಗಳೂರಿಗೆ ನಾವು ಬರೋದನ್ನು ಕೂಡ ಕಾಣ್ತಾ ಇದ್ದಾವೆ. ಇಲ್ಲಿ ಪೊಲೀಸರು ಕೂಡ ಸಾಕಷ್ಟು ಒಂದು ಹರಸಾಹಸವನ್ನು ಕೂಡ ಪಡ್ತಾ ಇದ್ದಾರೆ. ವಾಹನಗಳ ದಟ್ಟಣೆಯನ್ನು ನಿಯಂತ್ರಿಸಕ್ಕೂ ಕೂಡ ಒಂದು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಎಲ್ಲಿವರೆಗೂ ಕಣ್ಣು ಹಾಯಿಸ್ತಾಯೋ ಅಲ್ಲಿವರೆಗೂ ಕೂಡ ವೆಹಿಕಲ್ಸ್ಗಳ ಸಂಖ್ಯೆಯನ್ನು ಕೂಡ ಕಾಣಬಹುದಾಗಿದೆ. ಇನ್ನೇನು ಲಾಕ್ಡೌನ್ ಕೂಡ ಮುಗಿಲಿಕ್ಕೂ ಬಂತು, ಹೀಗಾಗಿ ಅವರವರ ಕೆಲಸಗಳಿಗೆ ತೆರಳಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಪ್ರಮುಖವಾಗಿ ಟಿಂಪೋ ಇರಬಹುದು, ಟೂ ವೀಲರ್ಸ್ಗಳಿರ್ಬೋದು, ಎಲ್ಲವನ್ನ ಕೂಡ ಲಗೇಜ್ ಸಮೇತವಾಗಿ ಕಟ್ಕೊಂಡು ಕೂಡ ಬರ್ತಾ ಇದ್ದಾರೆ. ಜನರನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ವಿ. ಅವರು ಇನ್ನೇನು ಲಾಕ್ಡೌನ್ ಮುಗಿತಾ ಬಂದು ನಮ್ಮ ಫ್ಯಾಕ್ಟ್ರಿಗಳು ಕೂಡ ಓಪನ್ ಆಗ್ತಾ ಇದ್ದಾವೆ, ಈ ನಿಟ್ಟಿನಲ್ಲಿ ನಾವು ಬರ್ತಾ ಇದ್ದೇವೆ ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಪ್ರಮುಖವಾಗಿ ಈ ಒಂದು ಟಿ ದಾಸರಳ್ಳಿ ಇರಬಹುದು, ಪೀಣ್ಯ ಇರಬಹುದು, ಇಲ್ಲಿ ಪ್ರಮುಖವಾಗಿ ಹೆಚ್ಚಿನ ಜನ ಕೈಗಾರಿಕೆಗಳ ಮೇಲೆ ಅವಲಂಬನೆ ಆಗಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಕೈಗಾರಿಕಾ ಕಾರ್ಮಿಕರು ಕೂಡ ಇದ್ದಾರೆ. ಅವರು ರಾತ್ರೋರಾತ್ರಿ ನಿನ್ನೆ ಬಂದು ಅನೌನ್ಸ್ಮೆಂಟನ್ನು ಮಾಡ್ತಾರೆ, ಹೀಗಾಗಿ ರಾತ್ರೋರಾತ್ರಿ ಲಗೇಜ್ ಅನ್ನು ತುಂಬಿಕೊಂಡು ಕೂಡ ಬರ್ತಾ ಇದ್ದಾರೆ. ಇದೇ ರೀತಿಯಾಗಿರ್ತಕ್ಕಂತಹ ಟ್ರಾಫಿಕ್ ಅನ್ನು, ಸ್ಲೋ ಮೂಮೆಂಟ್ ಆಗಿರ್ತಕ್ಕಂತಹ ಟ್ರಾಫಿಕ್ ಅನ್ನು ಕೂಡ ಕಾಣ್ತಾ ಇದ್ದಾವೆ. ನವಯುಗ ಟೋಲ್ನಲ್ಲಿ ದಾಟ್ಕೊಂಡು ಬಂದಿರ್ತಕ್ಕಂತಹ ವೆಹಿಕಲ್ಸ್ಗಳು ಇಲ್ಲಿ ದೊಡ್ಡ ಪ್ರಮಾಣದಲ್ಲಿಯೂ ಕೂಡ ಹೋಗ್ತಾ ಇದ್ದಾವೆ. ಎರಡೂ ರೋಡ್ಗಳಲ್ಲಿಯೂ ಕೂಡ ಇದೇ ರೀತಿಯ ಒಂದು ವೆಹಿಕಲ್ಸ್ಗಳನ್ನ ಕಾಣ್ತಾ ಇದ್ದಾವೆ. ಇನ್ನು ಗಂಟು ಮೂಟೆಗಳನ್ನ ಕಟ್ಕೊಂಡು, ಲಗೇಜ್ಗಳನ್ನ ಕಟ್ಕೊಂಡು ಟಾಪ್ ಮೇಲೆ ಹತ್ಕೊಂಡು ಕೂಡ ಬರ್ತಾ ಇದ್ದಾರೆ. ಟೂ ವೀಲರ್ಸ್ಗಳನ್ನ ಕೂಡ ಟಾಪ್ ಮೇಲೆ ಹತ್ಕೊಂಡು ಬರುವಂತಹ ದೃಶ್ಯಗಳನ್ನ ಕೂಡ ಕಾಣ್ತಾ ಇದ್ದಾವೆ. ಮೂರು ಭಾಗದಲ್ಲಿ, ಈ ಕಡೆ ಈ ಸೈಡ್ ಇರ್ಬೋದು, ಆ ಸೈಡ್ ಇರ್ಬೋದು, ಮೂರು ಭಾಗದಲ್ಲಿ ಕೂಡ ಇದೇ ರೀತಿಯಾಗಿರ್ತಕ್ಕಂತಹ ಒಂದು ಟ್ರಾಫಿಕ್ಕನ್ನು ನಾವು ಎಂಡ್ವರೆಗೂ ಕೂಡ ಕಾಣಬಹುದಾಗಿದೆ. ಹೀಗಾಗಿ ನವಯುಗ ಟೋಲ್ನಿಂದ ಬರ್ತಕ್ಕಂತಹ ಬೆಂಗಳೂರಿಗೆ ತರ್ತಕ್ಕಂತಹ ಒಂದು ಟಿ ದಾಸರಳ್ಳಿ ಜಂಕ್ಷನ್ನಲ್ಲಂತೂ ಟ್ರಾಫಿಕ್ಕು ಟ್ರಾಫಿಕ್ ಅರವಿಂದ. ಅಲ್ಲ, ಈಗ 10 ಗಂಟೆ ತನಕ ವೆಹಿಕಲ್ ಮೂವ್ಮೆಂಟ್ಗೆ ಪರ್ಮಿಷನ್ ಇದೆ, ಒಪ್ಕೋತೀನಿ. ಆದರೆ ಈ ಮಟ್ಟಿಗೆ ಈಗ ನೀವು ತೋರಿಸಿದ ದೃಶ್ಯಗಳನ್ನ ನೋಡಿದ್ರೆ ಯಾವ ಲಾಕ್ಡೌನು ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಪೊಲೀಸರು ಕಾಣ್ತಾ ಇಲ್ಲ. ನಮ್ಮ ಜನರನ್ನ ಬಿಡಿ, ಜನರನ್ನ ಪೊಲೀಸರು ಸ್ವಲ್ಪ ಲೂಸ್ ಕೊಟ್ಟರೆ, 1% ಲೂಸ್ ಕೊಟ್ಟರೆ ಅದನ್ನ 15% ಮಿಸ್ಯೂಸ್ ಮಾಡ್ಕೋತಾರೆ ನಮ್ಮ ಜನ. ಬಟ್ ಈ ಪರಿಪ್ರಮಾಣದಲ್ಲಿ ವೆಹಿಕಲ್ ಮೂವ್ಮೆಂಟ್ ಇದೆ ಅಂತಂದರೆ, ಹಾಗಾದರೆ ಪೊಲೀಸರಿಗೇನೋ ಇನ್ಸ್ಟ್ರಕ್ಷನ್ ಹೋಗಿದೆ ಅಂತ ಅನಿಸುತ್ತೆ. ಬಿಟ್ಬಿಡಿ ಓಡಾಡೋರನ್ನ, ಓಡಾಡ್ಕೊಳ್ಳಿ ಅಂತ. ಹಾಗಾಗಿ ಸುಮ್ಮನಾಗ್ಬಿಟ್ಟಿದ್ದಾರಾ ಅಂತ ಅರುಣ.
ಎಸ್ ಸರ್ವಿಂದ ನಿಜಕ್ಕೂ ಕೂಡ ನೀವು ಹೇಳೋದು ನಿಜಕ್ಕೂ ಸತ್ಯ ಅನ್ಸುತ್ತೆ ಯಾಕಂತಂದ್ರೆ ಇಲ್ಲಿ ಯಾರು ಕೂಡ ಪೊಲೀಸ್ನವರು ತೀರ ಕಟ್ಟುನಿಟ್ಟಾಗಿ ಯಾರನ್ನ ಕೂಡ ಪರೀಕ್ಷಿಸುವಂತ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾನೆ ಇಲ್ಲ ಕೇವಲ ಪರ್ಟಿಕ್ಯುಲರ್ ಆಗಿರತಕ್ಕಂತ ಜಂಕ್ಷನ್ ಗಳಲ್ಲಿ ಅಂದ್ರೆ ಈಗ ಕೆಆರ್ ಮಾರ್ಕೆಟ್ ಇರಬಹುದು ಶಾಂತಿ ಸಿಗ್ನಲ್ ಇರಬಹುದು ಸಿಎಂ ಮನೆ ರೋಡ್ ಇರಬಹುದು ಇಂತಹ ಒಂದು ಸ್ಥಳದಲ್ಲಿ ಮಾತ್ರ ಒಂದು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಐಡಿ ಕಾರ್ಡ್ ಗಳನ್ನು ಪರಿಶೀಲನೆಯನ್ನು ಮಾಡ್ಕೊಂಡು ಬಿಡ್ತಾ ಇದ್ದಾರೆ ಆದ್ರೆ ಇಲ್ಲಿ ನೋಡಬಹುದಾಗಿದೆ ಯಾವ ರೀತಿ ಟ್ರಾಫಿಕ್ ಇದೆ ಇನ್ನು ಟೂ ವೀಲರ್ ಗಳ ಸಂಖ್ಯೆಯನ್ನು ನೋಡ್ತಾ ಹೋದ್ರೆ ಇದೇ ರೀತಿಯ ಟೂ ವೀಲರ್ ಗಳನ್ನ ಅಷ್ಟರ ಮಟ್ಟಿಗೂ ಕೂಡ ಬರ್ತಾ ಇದ್ದಾರೆ ಈ ಭಾಗದಲ್ಲಿ ಒಂದು 50 ಕ್ಕೂ ಹೆಚ್ಚು ಒಂದು ಟೂ ವೀಲರ್ ಗಳು ಬಂದ್ರೆ ಈ ಸೈಡ್ ನಲ್ಲಿಯೂ ಕೂಡ ಅದೇ ರೀತಿಯ ಟೂ ವೀಲರ್ ಗಳನ್ನ ಕಾಣ್ತಾ ಇದ್ದಾವೆ ಆದರೂ ಕೂಡ ಇಲ್ಲಿ ಯಾರು ಕೂಡ ಒಬ್ಬರು ಕೂಡ ಪರಿಶೀಲನೆ ಅಂತೂ ಯಾರು ಇಲ್ಲ ಇದೆಲ್ಲಾ ದೃಶ್ಯಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಲಾಕ್ ಡೌನ್ ಹರಿವಂತೂ ಯಾರಿಗೂ ಇಲ್ಲ ಜೊತೆಗೆ ಕೊರೋನಾದ ಭಯವನ್ನಂತೂ ಕೇಳಲೇಬೇಡಿ ಇನ್ನು ಈ ಭಾಗದಲ್ಲಿ ಕೂಡ ಇದೇ ರೀತಿಯ ಟ್ರಾಫಿಕ್ ಅನ್ನು ಕಾಣ್ತಾ ಇದ್ದಾವೆ ಹೀಗಾಗಿ ಎಲ್ಲೋ ಒಂದ್ ಕಡೆ ಪೊಲೀಸರು ಕೂಡ ಲಾಕ್ ಡೌನ್ ಇದ್ರೂ ಕೂಡ ಸಾಕಷ್ಟು ಒಂದು ವಿನಾಯಿತಿಗಳನ್ನ ಕೂಡ ಜನರಿಗೆ ನೀಡ್ತಾ ಇದ್ದಾರೆ ಅರವಿಂದ್ ಓಕೆ ಜನರಿಗಂತೂ ಅದರ ಬಗ್ಗೆ ಒಂದು ಚೂರು ಭಯ ಇಲ್ಲ ಅಂತ ಅನ್ಸುತ್ತೆ ಅರುಣ ಕರೋನಾ ಅನ್ನೋದ್ರ ಬಗ್ಗೆ ಭಯ ಇಲ್ಲ ಆಮೇಲೆ ಈ ಇತ್ತೀಚೆಗೆ ನಾವು ಒಂದು ಮಾತು ಕೇಳ್ತಾ ಇದ್ದೆ ಯಾರನ್ನ ಕೇಳಿದ್ರು ಕಮ್ಮಿ ಆಯ್ತಲ್ಲ ಬೆಂಗಳೂರಲ್ಲಿ ಓ ಕಮ್ಮಿ ಆಗ್ಬಿಡ್ತು ಫುಲ್ಲು ಅಂತ ಅವ್ರಿಗವರೇ ಡಿಸೈಡ್ ಆಗಿಬಿಟ್ಟಿದ್ದಾರೆ ಕಡಿಮೆ ಆಗಿದೆ ಅಂತ ಅವ್ರಿಗವರೇ ಡಿಸೈಡ್ ಮಾಡ್ಕೊಂಡಿದ್ದಾರೆ ಓಡಾಡ್ಬೋದು ಅಂತ ಆ ಮನಸ್ಥಿತಿಯಿಂದಲೇ ಜನರು ಇಷ್ಟೊಂದು ಬಿಂದಾಸಾಗಿ ಓಡಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ ನಾನು ಏನು ಹೇಳ್ತೀರಾ ಎಸ್ ಅರವಿಂದ್ ನಿಜಕ್ಕೂ ಕೂಡ ಜನರಲ್ಲಿಯೂ ಕೂಡ ಯಾರಿಗೂ ಕೂಡ ಕೊರೋನಾ ಭಯ ಅನ್ನೋದು ಕೂಡ ಹೊರಟೋಗಿದೆ ಜೊತೆಗೆ ಇಲ್ಲಿ ಎಲ್ಲಿ ಲಾಕ್ಡೌನ್ ಆಗಿರೋದ್ರಿಂದ ಟೆಸ್ಟ್ಗಳ ಸಂಖ್ಯೆ ಕಡಿಮೆ ಮಾಡ್ತಾ ಇದ್ದಾರೆ ಹೀಗಾಗಿ ಕೊರೋನಾ ಕೇಸಸ್ಗಳು ಕೂಡ ಕಡಿಮೆ ಆಗ್ತಾ ಇದ್ದಾವೆ ಎನ್ನುವಂತ ಯಾವುದೇ ರೀತಿಯಿಂದಲೂ ಕೂಡ ಅರಿವಂತೂ ಇಲ್ವೇ ಇಲ್ಲ ಎಲ್ಲರೂ ಹೇಳೋದೇನೆಂದ್ರೆ ಏ ಈಗೆಲ್ಲ ಕೊರೋನಾ ಕೇಸಸ್ ಕಡಿಮೆ ಆಗಿದ್ದಾವೆ ಆರಾಮಾಗಿ ಓಡಾಡಬಹುದು ನಮ್ಗೆ ಯಾರಿಗೂ ಕೂಡ ಕೊರೋನಾ ಬರಲ್ಲ ಎನ್ನುವಂತಹ ಒಂದು ಮನಸ್ಥಿತಿಗೆ ಬಂದಿದ್ದಾರೆ ಹೊರತು ನಿಜಕ್ಕೂ ಕೂಡ ಇಲ್ಲಿ ಮಾಸ್ಕ್ ಇರ್ಬೋದು ಸಾಮಾಜಿಕವಾಗಿರ್ತಕ್ಕಂಥ ಅಂತರ ಇರ್ಬೋದು ಯಾವುದು ಕೂಡ ಪರಿಪಾಲನೆ ಆಗ್ತಾ ಇಲ್ಲ ಜನರಿಗೆ ಯಾವಾಗ ತಿಳುವಳಿಕೆ ಬರುತ್ತೋ ಯಾವಾಗ ಭಯ ಬರುತ್ತೋ ಆವಾಗ ಮಾತ್ರ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಹೊರತು ಗೌರ್ಮೆಂಟ್ ಎಷ್ಟೇ ಹೇಳಿದ್ರು ಪೊಲೀಸ್ನವರು ಎಷ್ಟೇ ಹೇಳಿದ್ರು ಇದು ಯಾವುದು ಕೂಡ ಬದಲಾವಣೆ ಆಗಲ್ಲ ಅರವಿಂದ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಅರುಣ ಧನ್ಯವಾದ ಇದು ಸದ್ಯದ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಜನ ಎಲ್ಲ ವಾಪಸ್ ಬರ್ತಾ ಇದ್ದಾರೆ ಪೊಲೀಸರಿಗೆ ಮೋಸ್ಟ್ಲಿ ಇನ್ಸ್ಟ್ರಕ್ಷನ್ ಇದೆಯಾ ಅಂತ ನನಗೆ ಗೊತ್ತಿಲ್ಲ ಆಯಿತು ಬರೋರನ್ನ ಬಿಟ್ಟುಬಿಡಿ ಅಂತ ಅಂದ್ಬಿಟ್ಟು ಹಾಗಾಗಿ ಬಿಡ್ತಾ ಇದ್ದಾರ ಆಮೇಲೆ ನಾನು ಆಗಲೇ ಹೇಳ್ತಾ ಇದ್ದೆ ಎಲ್ಲ ಕಡೆ ಪೊಲೀಸ್ ಕ್ಯಾಂಪ್ಗಳಿದೆ ದಾರಿ ಉದ್ದಕ್ಕೂ ಕ್ಯಾಂಪ್ ಇದೆ ಎಲ್ಲ ಪೊಲೀಸರು ಕ್ಯಾಂಪಲ್ಲಿ ಕೂತಿರ್ತಾರೆ ಯಾರು ರೋಡಿಗೆ ಬಂದು ವೆಹಿಕಲ್ಗಳನ್ನ ತಡೆದು ಮಾತನಾಡಿಸಿ ಕಾರಣ ಕೇಳಿ ಬಿಡೋದಾದರೆ ಬಿಡೋದು ಇಲ್ಲಾಂದರೆ ಸೀಸ್ ಮಾಡೋದು ಆ ಥರದ ಕೆಲಸಗಳು ಆಗ್ತಾ ಇಲ್ಲ ಹಾಗಾಗಿ ಜನ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಕಡೆಗೆ ವಲಸೆ ಬರ್ತಾ ಇದ್ದಾರೆ